ಅದರಲ್ಲಿ ಒಂದು ಮಗು ಒಂದು ಡೈಲಾಗ್ ಹೇಳುತ್ತೆ, ನನಗೆ ರಾತ್ರಿ ಬಾ ನೋಡೋಣ ಅಂತ ಹೇಳಿದಾಗ, ಇಲ್ಲ ಇಲ್ಲ ನನಗೆ ರಾತ್ರಿ ನಿದ್ದೆ ಬರಲ್ಲ ಇದನ್ನ ನೋಡಿದ್ರೆ ಅಂತ. ಅಂದ್ರೆ ಯಾವುದೋ ಒಂದು ಬಾಡಿ ನೋಡಿದ್ರೆ ನಿದ್ದೆ ಬರ್ದಿರುವಂತ ಒಂದು ಹುಡುಗ ಒಂದ್ ಸ್ವಲ್ಪ ಹೊತ್ತಲ್ಲಿ ಯಾವುದೋ ಒಂದು ಅವನು ಯಾವ್ದನ್ನ ನೋಡಲ್ಲ ಅಂತ ಹೇಳ್ತಾನೆ ಅದನ್ನ ಮಾಡೋ ತನಕ ರೆಡಿ ಆಗ್ತಾನೆ. ಅಂದ್ರೆ ನನಗೆ ಹೇಳೋದಕ್ಕೆ ಇದ್ದಿದ್ದಿಷ್ಟೇ ಏನಂತ ಹೇಳಿದ್ರೆ, ಈಗ ಅದರಲ್ಲಿ ಹೊಡೆಯೋದನ್ನ ಜಾಸ್ತಿ ವೈಭವೀಕರಿಸೋ ಬದಲು ನಾನು ಕ್ಯಾಮರಾ ಆಂಗಲ್ ಬಗ್ಗೆ ಮಾತಾಡ್ತೀನಿ. ಇವರು ನೋವು ಅನುಭವಿಸೋದನ್ನ ನಾವು ಜಾಸ್ತಿ ವೈಭವೀಕರಿಸಿದೀವಿ. ಹೇಳೋದಕ್ಕಿದ್ದು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಎಂಡ್ ಆಗ್ತೀರ. ಮಕ್ಕಳಾದ್ರೂ ಹಾಗೆ ಮತ್ತೆ ಮುಂದೆ, ಅಂದ್ರೆ ಇದು ಎಂಡ್ ಆಗುವಂತದ್ದಲ್ಲ. ಎಲ್ಲಿ ತನಕ ನಿಮ್ಮೊಳಗೆ ಆ ಟ್ರಿಗರ್ ಆಗೋ ಟೈಮ್ ಗೊತ್ತಾಗಲ್ಲ. ಅಂದ್ರೆ ಐದ್ ಸೆಕೆಂಡ್ ಹಿಂದೆ ನೀವು ಹೇಳಿರ್ತೀರ ನಮ್ ಜೀವನದಲ್ಲಿ ಏನು ಬೇಡ ನಾನು ಆರಾಮಾಗಿರ್ತೀನಿ ಅಂತ, ಐದೇ ಸೆಕೆಂಡ್ ಮೇಲೆ ಯಾರೋ ಒಬ್ಬ ನಿಮ್ಮ ಈಗೋ ಟಚ್ ಮಾಡಿದ ತಕ್ಷಣ ನೀವು ಏನ್ ಮಾಡೋದಕ್ಕೂ ಹೇಸಲ್ಲ ಅಲ್ವಾ. ಅಂದ್ರೆ ಮನುಷ್ಯ ಆದವನು ನನಗೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು ಬಿಟ್ರೆ. ಅಂದ್ರೆ ಅದು ತುಂಬಾ ಡೀಪ್ ಮೆಸೇಜ್ ಅಂತ ಹೇಳ ಅನ್ಸುತ್ತೆ ನನಗೆ. ಅಂದ್ರೆ ಒಂದು ಆಂಟಿ ವಾಯ್ಲೆನ್ಸ್ ಸಿನಿಮಾ, ಅಂದ್ರೆ ಸಿನಿಮಾದಲ್ಲಿ ವಾಯ್ಲೆನ್ಸ್ ಇದ್ರೂ ಕೂಡ ಫಸ್ಟ್ ಅದೇ ವಾಯ್ಲೆನ್ಸ್ ಗೆ ಆಡಿಯನ್ಸ್ ಚಪ್ಪಾಳೆ ತಟ್ತಾ ಇರ್ತಾರೆ. ಆಗ ಯಾವಾಗ್ಲೂ ಅನ್ಸಲ್ಲ ಆಡಿಯನ್ಸ್ ಗೆ ನಾವು ವಾಯ್ಲೆನ್ಸ್ ಚಪ್ಪಾಳೆ ತಟ್ತಾ ಇದೀವಿ. ಅದು ಕೂಡ ಡೈರೆಕ್ಟರೇ ಕಟ್ಕೊಟ್ಟಿರೋದು. ಅದ್ರಲ್ಲಿ ಎಲ್ಲೂ ಕ್ವಶನ್ ಬರಲ್ಲ, ಮೊರಾಲಿಟಿ ಕ್ವಶನ್ ಬರಲ್ಲ. ಎಂಡ್ ಗೆ ಪ್ರತಿ ಇಡತ್ತಾಗ್ಬೇಕಾದ್ರೆ ನಾವು ಅದಕ್ಕೆ ಅಳ್ತಾ ಇರ್ತೀವಿ ಅಥವಾ ಅದಕ್ಕೆ ನೋವು ಅನುಭವಿಸ್ತಾ ಇರ್ತೀವಿ, ಅದಕ್ಕೆ ಬೇಜಾರು ಪಡ್ತಾ ಇರ್ತೀವಿ. ಈ ಸಿನಿಮಾ ಡಿಸೈನ್ ಮಾಡಿರೋ ರೀತಿನೇ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿ ಸತಿ ಅದಾಗ್ಬೇಕಾದ್ರೆ ಆ ಈಗೋ ಇಡೀ ಸಿನಿಮಾದಲ್ಲಿ ನಡೆಯುವಂತ ಎಲ್ಲಾ ಡಿಸಿಷನ್ ಗಳು ತುಂಬಾ ತುಂಬಾ ಸಣ್ಣ ಸಣ್ಣ ವಿಷಯಗಳಿಂದ, ಯಾರೋ ಒಂದು 2,400 ರೂಪಾಯಿ ಕೊಡ್ಲಿಲ್ಲ, ಯಾರೋ ಒಬ್ಬ ಹುಲಿವೇಷದ ಕೇಬಲ್ ಡಿಶ್ ಪುಡಿ ಮಾಡ್ದ, ಯಾರೋ ಒಬ್ಬ ಹೋಮ್ ಮಿನಿಸ್ಟರ್ ಬರ್ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ, ಯಾರೋ ಒಬ್ಬ ಬೈಕ್ ಅಲ್ಲಿ ಒಂದು ಯಾರೋ ಸತ್ ಬೇಕಾದ್ರೆ ಡೈಲಾಗ್ ಹೊಡೆದು ಹೋದ, ಇಂಥ ವಿಷಯಕ್ಕೆಲ್ಲ ಆಗುತ್ತೆ. ಅದೇ ಅಂದ್ರೆ ಎಂಡಿಗೆ ಆ ಸೀನ್ ಅವ್ರು ಯಾವ್ದನ್ನ ಹೇಳಿದ್ರು ಆ ಸೀನ್ ಅದನ್ನೇ ಹೇಳೋದು, ಫೈನಲಿ ಏನು ಇಷ್ಟೇ ತಾನೆ ಅನ್ನೋದನ್ನೇ ಹೇಳೋದು. ಅಂದ್ರೆ ಅದಕ್ಕೋಸ್ಕರ ಅದನ್ನ ಆರಿದ್ರಿ.